ಮೊಸಳೆಗಳ ದವಡೆಗಳು ಎಷ್ಟು ಬಲಿಷ್ಠವಾಗಿರುತ್ತದೆ ಎಂದರೆ ಯಾವುದಾದರೂ ಪ್ರಾಣಿ ಅದರ ಬಾಯಿಯ ದವಡೆಗಳಿಗೆ ಸಿಗಾಕೊಂಡ್ರೆ ಅದರಿಂದ ಬಿಡಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಆ ಪ್ರಾಣಿ ಮೊಸಳೆಗೆ ಬಲಿಯಾಗಲೇಬೇಕು, ಅಲ್ಲಿಯವರೆಗೂ ಅದನ್ನು ಬಿಡುವುದೇ ಇಲ್ಲ, ಅಷ್ಟು ಬಲಿಷ್ಠವಾಗಿರುತ್ತದೆ ಅದರ ದವಡೆಗಳು. ಆದರೆ ಈ ವಿಶ್ವದಲ್ಲಿ ಒಂದು ಪಕ್ಷಿ ಇದೆ, ಆ ಪಕ್ಷಿಯು ಸೀದಾ ಮೊಸಳೆಯ ಬಾಯಿಯೊಳಗಡೆ ಹೊರಟೋಗುತ್ತದೆ. ಆದರೂ ಮೊಸಳೆ ಪಕ್ಷಿಯನ್ನು ಏನು ಮಾಡುವುದಿಲ್ಲ. ಆ ಪಕ್ಷಿಯ ಹೆಸರು ಈಜಿಪ್ಷಿಯನ್ ಫ್ಲವರ್ ಬರ್ಡ್. ಆದರೆ ಏಕೆ ಇದು ಹೀಗಾಗುತ್ತದೆ, ಏಕೆ ಮೊಸಳೆ ಆ ಪಕ್ಷಿಯನ್ನು ತಿನ್ನುವುದಿಲ್ಲ? ಇದು ಯಾಕೆ ಅಂದರೆ ಆ ಪಕ್ಷಿಯು ಮೊಸಳೆಯ ಅಲ್ಲಿನ ಸಂದಿಗಳಿಗೆ ಹೋಗಿ ಅಲ್ಲಿ ಉಳಿದಿರುವಂತಹ ಸಣ್ಣ ಸಣ್ಣ ಫುಡ್ ಪಾರ್ಟಿಕಲ್ಸ್ ಅನ್ನು ಎಕ್ಕಿ ಎಕ್ಕಿ ತಿನ್ನುತ್ತದೆ. ಇದರಿಂದ ಮೊಸಳೆಗೂ ಒಳ್ಳೆಯದು ಹಾಗೂ ಆ ಪಕ್ಷಿಗೂ ಒಳ್ಳೆಯದು. ಗೆಳೆಯರೇ, ನಿಮಗೆ ಈ ಮಾಹಿತಿ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸುವುದನ್ನು ಮಾತ್ರ ಮರೆಯಬೇಡಿ. ಹಾಗೂ ಇದೇ ರೀತಿಯ ವಿಚಾರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.